ಜಹಿನ್ ಸ್ನೇಹಿತರೆ, ಇವತ್ತಿನ ದಿನ ನೀವು ನೋಡ್ತಕ್ಕಂಥ ವಿಡಿಯೋ ಬೀದರಲ್ಲಿಯ 7ನೇ ದಿನದ ವಿಡಿಯೋ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಇವಾಗ ಟೈಮರ್ ಸ್ಟಾರ್ಟ್ ಆಗಿದೆ, ನೀವು ಕೂಡ ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇವತ್ತಿನ ದಿನ ಇಲ್ಲಿ ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸು ರೆಸಿಡೆನ್ಸಿಯಲ್ಲು, ಡೊಮೆನ್ಸಿಯಲ್ಲು, ಕಾಸ್ಟ್ ಇನ್ಕಮು, ಮಾರ್ಕ್ಸ್ ಕಾರ್ಡು, ಕೋರ್ಟ್ ಅಪ್ಡೇಟು, ಆಧಾರ್ ಕಾರ್ಡ್ಗಳನ್ನ ಕೇಳಿದಾರೆ ಅಂತ ಹುಡುಗರು ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಮೊದಲನೇ ಗ್ರೌಂಡನ್ನು ಒಂದು ರೌಂಡನ್ನು ಎಷ್ಟು ಒಂದು ಸಮಯದಲ್ಲಿ ಕವರ್ ಮಾಡ್ತಾರೆ ಅಂತ ನೋಡ್ಬೋದು. ಇವಾಗ ಅಭ್ಯರ್ಥಿಗಳು ನಿಮಗೆ ಲೈವಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಇಲ್ಲಿ ಒಂದು ನಂಬರ್ ಹಚ್ಚಿದಾಗ ನಿಮ್ಮ ನಂಬರ್ ಏನಾದರೂ ಹಿಂದ್ಗಡೆ ಬಂದಿತ್ತಂದರೆ ನೀವೇನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಒಂದು 50 ಮೀಟ್ರು ಸ್ಪ್ರಿಂಟ್ ಬಂದು ಈ ಒಂದು ಇಲ್ಲಿಷ್ಟೊತ್ತಿಗೆ ಬರೋ ಹೊತ್ತಿಗೆ ನಿಮಗೇನಾಗಿರ್ಬೇಕಂದ್ರೆ ಫಸ್ಟ್ ಟ್ರ್ಯಾಕಲ್ಲಿ ನೀವು ಓಡ್ತಿರ್ಬೇಕು. ಭಾಳ ಹೊರಗಡೆ ಓಡೋದ್ರಿಂದ ಗ್ರೌಂಡ್ ಜಾಸ್ತಿ ಆಗುತ್ತೆ, ಯಾಕಂದರೆ ಈ ಗ್ರೌಂಡು ಫಸ್ಟ್ ಟ್ರ್ಯಾಕಲ್ಲಿ 400 ಮೀಟ್ರ್ ಇರೋದ್ರಿಂದ ಹೊರಗಡೆ ಭಾಳ ಹೋಗಬಾರ್ದು, ಫಸ್ಟ್ ಟ್ರ್ಯಾಕಲ್ಲಿ ಓಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ನೋಡ್ಬೋದು ಫುಲ್ ವಿಡಿಯೋ ಎಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಏನು ಸಮಸ್ಯೆ ಇಲ್ಲ, ಫುಲ್ ಎಚ್ ಡಿ ಕ್ಲಿಯರ್. ಯಾರಾದರೂ ನಿಮ್ಮ ಸ್ನೇಹಿತರು ಇದ್ದರೂ ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ಗುರುತಿಸ್ಬೋದು ಈ ಒಂದು ಗ್ರೂಪಲ್ಲಿ ಇರ್ತಕ್ಕಂಥದ್ರು. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಗೆ ಗುರುತಾಗುತ್ತೆ ಫಸ್ಟ್ ಗ್ರೂಪಲ್ಲಿ ಎಷ್ಟು ಜನ ಹಿಡಿದಿದ್ದಾರೆ, ಸೆಕೆಂಡ್ ಗ್ರೂಪಲ್ಲಿ ಎಷ್ಟು ಜನ ಹಿಡಿದಿದ್ದಾರೆ ಅಂತ. ಸೊ ಅದೇ ರೀತಿಯಾಗಿ ಓಡಿ, ಚೆನ್ನಾಗಿ ಓಡಿ, ಓಡು ಓಡುಪ್ಪ, ಲಾಸ್ಟ್ ಈ ರೀತಿ ಹಿಂದುಳಿಬಾರ್ದು. ನೋಡಿ ಇಲ್ಲೆಲ್ಲ ಅಬ್ಸರ್ವೇಷನ್ ಮಾಡ್ತಾಯಿದ್ರೆ ಇಲ್ಲಿ ಸ್ವಲ್ಪ ಜನ ಹೊರಗೆ ಹಾಕ್ತಾ ಇದ್ದಾರೆ. ನೀವೇನಾದರೂ ಟ್ರ್ಯಾಕಲ್ಲಿ ರನ್ನಿಂಗಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಉಳಿದ್ರೆ ನಿಮ್ಗೆ ಹೊರಗೆ ಹಾಕಿಬಿಡ್ತಾರೆ, ನೀವು ಮಾಡಿರ್ತಕ್ಕಂಥ ಸಮಯ ವ್ಯರ್ಥ ಎಲ್ಲ ಹಾಳಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಹಾವೇರಿ ರ್ಯಾಲಿಗೆ ಪೂರ್ವಭಾವಿ ತರಬೇತಿಯನ್ನು ಪಡೆದು 25ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಇದೇ ತಿಂಗಳು 15ನೇ ತಾರೀಕಿನಂದು ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಗತಿಗಳು ಪ್ರಾರಂಭವಾಗ್ತಾ ಇದ್ದಾವೆ. ಹೆಚ್ಚಿನ ಮಾಹಿತಿಗಾಗಿ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಿ. ನೋಡಿ ಟ್ರ್ಯಾಕ್ ಎಲ್ಲ ಒಳ್ಳೆ ರೀತಿಯಿಂದಿದೆ, ಸ್ವಲ್ಪ ಸ್ವಲ್ಪ ನೀವು ಶೂಸ್ ಹಾಕಿ ಓಡ್ಬೋದು, ಶೂಸ್ ಇಲ್ಲದೇನೂ ಓಡ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಟ್ರ್ಯಾಕು ಮೆಜರ್ಮೆಂಟು ಎಕ್ಸಾಕ್ಟ್ ಆಗಿದೆ. ನೋಡಿ ಫುಲ್ ವಿಡಿಯೋ ಎಚ್ ಡಿ ಕ್ಲಾರಿಟಿ ಇದೆ. ಯಾರಾದರೂ ನಿಮ್ಮ ಸ್ನೇಹಿತರು ಇದ್ದರೆ ಅವ್ರನ್ನೂ ಕೂಡ ಗುರುತಿಸ್ಬೋದು. ಕಾರ್ನರಲ್ಲಿ ಯಾವ ರೀತಿ ಓಡ್ತಾ ಇದ್ದಾರೆ ನೋಡಿ, ನೋಡಿ ಅವ್ನು ಯಾವ ರೀತಿ ಕೈ ಮಾಡ್ತಾ ಇದ್ದಾನೆ ನೋಡಿ, ನೋಡಿ ಕೈಯೆಲ್ಲ ಬೀಸ್ತಾ ಇದ್ದಾರೆ, ಎಲ್ಲರೂ ಕೈಯನ್ನು ಯಾವ ರೀತಿ ಬೀಸ್ತಾ ಇದ್ದಾರೆ ನೋಡಿ. ಈಗ ನೋಡ್ಬೋದು ಟ್ರ್ಯಾಕಲ್ಲಿ ಅವಾಗ ಫಸ್ಟ್ ರೌಂಡ್ಗೆ ಏನಾಗಿತ್ತು ಅಂದರೆ ಭಾಳಷ್ಟು ಜನ ಹೊರಗಡೆ ಓಡ್ತಾಯಿದ್ರು, ಇವಾಗೆಲ್ಲ ಫಸ್ಟ್ ರೌಂಡಲ್ಲೇ ಓಡ್ತಾ ಇದ್ದಾರೆ. ನೀವೇನು ಮಾಡಬೇಕಪ್ಪ ಅಂದರೆ ಓಡಬೇಕಾಗಿತ್ತು ಅಂದರೆ ಸ್ಟಾರ್ಟಿಂಗ ಒಂದು 25ರಿಂದ 30 ಜನ ಗ್ರೂಪ್ ಒಳಗಡೆ ಇರೋ ರೀತಿ ರನ್ನಿಂಗ್ನ ಓಡಬೇಕು. ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು, 2:36 ಆಗಿದೆ, ಒಳ್ಳೆಯ ರೀತಿಯಿಂದ ಓಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸ್ವಲ್ಪ ಜನ ಅಭ್ಯರ್ಥಿಗಳು ಹೊರಗೆ ಹಾಕ್ತಾಯಿದ್ದಾರೆ ನೋಡಿ, ಪ್ರತಿ ಹೊರಗೆ ಹಾಕ್ಬಾರ್ದು. ಅದೇ ರೀತಿಯಾಗಿ ಈ ಒಂದು ಬ್ಯಾಚ್ನಲ್ಲಿ ನಮ್ಮ ಸಂಸ್ಥೆ ಹುಡುಗರು ಕೂಡ ಓಡ್ತಾ ಇದ್ದಾರೆ. ಪ್ರತಿದಿನ ನಮ್ಮ ಸಂಸ್ಥೆಯಿಂದ ಒಂದು 4ರಿಂದ 5 ಜನ ಪಾಸ್ ಆಗ್ತಾ ಇದ್ದಾರೆ ಎಲ್ಲ ಸೈಡದು ಅವರು. ನೋಡೋಣ, ಇವಾಗ ಬೆಳಗಾವಿ ಸೈಡ್ ಬಂದಿದೆ, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಂಸ್ಥೆ ವತಿಯಿಂದಲೂ ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಅವ್ರ ಕಡೆಯಿಂದ ಏನು ಅಭಿಪ್ರಾಯ ಬರ್ತದೆ ಅಂತ ಕೇಳೋಣ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ದಿನ ನಮ್ಮ ಸಂಸ್ಥೆ ಅಭ್ಯರ್ಥಿಗಳದು ಫ್ರೆಶ್ ಮೆಡಿಕಲ್ ಆಗಿ ಕ್ಲಿಯರ್ ಆಗಿತ್ತು. ಫ್ರೆಶ್ ಮೆಡಿಕಲ್ದಲ್ಲಿ ಯಾವ ರೀತಿಯೆಲ್ಲ ನಿಮ್ಮದು ಮೆಡಿಕಲ್ ಚೆಕಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿಯಾಗಿ ನೀವು ಬರ್ತಾ ಇದ್ರೆ ಅಂದರೆ ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಬರಿ. ಅಲ್ಲಿಂದ ಅಮೌಂಟ್ ಖರ್ಚು ಮಾಡ್ಕೊಂಡು ಬಂದಿರ್ತೀರ, ಸೊ ಇಲ್ಲಿ ಬಂದ ನಂತರ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿ ವಾಪಸ್ ಹೋಗಬಾರ್ದು. ಸೊ ಅದಕ್ಕಾಗಿ ಕ್ಲಿಯರಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಬನ್ನಿ. ಸೊ ಅದೇ ರೀತಿಯಾಗಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೋಡಿ, ಅವ್ನ ಕೈ ಯಾವ ರೀತಿ ಬೀಸ್ತಾ ಇದ್ದಾನೆ ನೋಡಿ, ಒಳ್ಳೆ ರನ್ನರ್ ಇರ್ಬೋದು ಅವನು. ಆ ರೀತಿ ಕೈ ಬೀಸು ಕೂಡ ಸ್ಲೋ ಆಗಿ ಫಸ್ಟ್ ರೌಂಡ್ ಫಸ್ಟ್ ಇದ್ದಾನೆ. ಈಗ ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತದೆ ಇನ್ನು. ನೋಡಿ ಎಲ್ಲ ಅಭ್ಯರ್ಥಿಗಳು ಫಸ್ಟ್ ಟ್ರ್ಯಾಕಲ್ಲಿ ಓಡ್ತಾ ಇದ್ದಾರೆ, ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡಬೇಕಪ್ಪ ಅಂದರೆ, ನೀವು ಮಿನಿಮಮ್ ಒಂದು 30 ಜನ ಅಭ್ಯರ್ಥಿಗಳು ಇರೋತೈತಿ ನಿಮ್ಮ ಮುಂದೆ ಅಥವಾ ಮಧ್ಯದಲ್ಲಿ, 30 ಜನ ಅಭ್ಯರ್ಥಿಗಳ ಮಧ್ಯದಲ್ಲಿ ನೀವು ಓಡೋದ್ರಿಂದ ಒಂದು ಸೇಫ್ ಜೋನಲ್ಲಿ ಇರ್ತೀರ. ಅಷ್ಟು ನೀವು ಈ ರೌಂಡಿಗೆ ಬರ್ಬಿಡೋದು ಕಂಪ್ಲೀಟ್ ಆಗಿರಬೇಕು. ಲಾಸ್ಟ್ ರೌಂಡ್ ಅಂದರೂ ಹಬ್ಬಬ್ಬ ಅಂದರೆ ನಿಮ್ಮ ನೀವೇನು ಮಾಡಬೇಕಂದ್ರೆ 20ರಿಂದ 25 ಜನ ಅಭ್ಯರ್ಥಿಗಳ ಮಧ್ಯದಲ್ಲಿ ರೀತಿ ಇರುವ ರೀತಿಯೂ ಓಡಬೇಕು. ಫಿನಿಶಿಂಗ್ ಮಾತ್ರ ಸ್ಟಾರ್ಟಿಂಗ್ದಿಂದನೇ ಎಬ್ಬಿಸ್ಬಾರ್ದು. ನೀವೇನು ಮಾಡಬೇಕಂದ್ರೆ ನಾನು ಹೇಳ್ತೀನಿ, ಇವಾಗ ಎಲ್ಲಿಂದ ಸ್ಪ್ರಿಂಟ್ ಹೋದ್ರೆ ನೀವು ಈ ರ್ಯಾಲಿ ಒಳಗೆ ಕರೆಕ್ಟಾಗಿ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪಾಗಿ ಪಾಸ್ ಆಗ್ತೀರ ಅನ್ನೋದು ಹೇಳ್ತೀನಿ. ನಿಮ್ಮ ಎಬಿಲಿಟಿಗೆ ತಕ್ಕಂಗೆ, ನಿಮ್ಮ ಎನರ್ಜಿಗೆ ತಕ್ಕಂಗೆ, ನಿಮ್ಮ ಸ್ಟೆಮಿನಾಗೆ ತಕ್ಕಂಗೆ ನೀವೇನು ಮಾಡಬೇಕಂದ್ರೆ ಸ್ಪ್ರಿಂಟ್ನ ತೊಗೋಬೇಕು. ಇಲ್ಲಿಂದ ತೊಗೋಬಾರ್ದು, ಲಾಸ್ಟ್ ಒಂದು 150 ಅಥವಾ 200 ಮೀಟ್ರ್ ಇರುತ್ತೆ ಸ್ಪ್ರಿಂಟ್ ತೊಗೋಬೋದು. ಲಾಸ್ಟ್ 200-250 ಮೀಟ್ರ್ ಇದ್ದಾಗ ಸ್ಪ್ರಿಂಟ್ ತೊಗೊಂಡ್ರೆ ನೀವು ಪರ್ಫೆಕ್ಟಾಗಿ ಇನ್ ಟೈಮ್ ಒಳಗೆ ಹೋಗಿ ನಿಮ್ಮದು ಒಂದು ಗುರಿ ಮುಟ್ಟುವಾಗ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾರಾದರೂ ಬರ್ತಾ ಇದ್ರಂದ್ರೆ ಅವ್ರಿಗೆ ನಮ್ಮ ನಂಬರನ್ನು ಕೊಡ್ರಿ, ನಮ್ಗೆ ಏನಾರು ಡೌಟ್ ಇದ್ದರೆ ಸಂಪರ್ಕಿಸಕ್ಕೇರಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಮರೆಯದ ಒಂದು ಲೈಕ್ ಕೊಡಿ, ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಈ ಒಂದು ಗ್ರೂಪಲ್ಲಿ ಫಸ್ಟ್ ಗ್ರೂಪಾಗಿ ಪಾಸ್ ಆಗ್ತಾರೆ ಅಂತ. ಒಳ್ಳೆಯ ಪ್ರಯತ್ನ, ಇದೇ ಯಾರು ಫಸ್ಟ್ ಇದ್ದರು ಅವರ ಫಸ್ಟ್ ಇದ್ದ ನೋಡಪ್ಪ, ಓಡ್ತಮ್ಮ, ಓಡೋ ಓಡೋ.
ಓಡು ಓಡು, ಕೈ ಬೀಸು. ಇದೇ ಕೈ ಬೀಸ್ತಾ ಇದ್ರಲಿಲ್ಲ, ಇವಾಗ ಕೈ ಬೀಸ್ತಾ ಇದ್ದಾನೆ. ಒಳ್ಳೆಯ ಪ್ರಯತ್ನ. ಎಸ್ ಎಸ್ ಒನ್. ಓಕೆ ಓಕೆ, ನೀವೇನಾದರೂ ಒಂದು 25-30 ಜನ ಅಭ್ಯರ್ಥಿಗಳ ಮಧ್ಯದಲ್ಲಿ ನಿಮ್ಮ ರನ್ನಿಂಗ್ನ ಮೇಂಟೈನ್ ಮಾಡ್ತಾಯಿದ್ರೆ 100% ವಿಶ್ವಾಸ ಅಂತ ಹೇಳ್ತೀನಿ, ನೀವು ಪಾಸ್ ಆಗೇ ಆಗ್ತೀರಂತ. ಸೊ ಇವಾಗ ನೋಡೋಣ ಫಸ್ಟ್ ಗ್ರೂಪಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ, ಸೆಕೆಂಡ್ ಗ್ರೂಪಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸಮಯ 5:22 ಆಗಿದೆ. ಓಕೆ, ವೆಲ್ ಡನ್. 5:25. 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಓಕೆ, ಎಕ್ಸಲೆಂಟ್. 16 ಜನ ಈ ಒಂದು ಬ್ಯಾಚಲ್ಲಿ ಪಾಸ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪು ಕೂಡ ಸಾಕಷ್ಟು ಜನ ಪಾಸ್ ಆಗ್ತಾ ಇದ್ದಾರೆ. ನೀವು ಸಮಯವನ್ನು ನೋಡ್ಬೋದು, ಎಕ್ಸಾಕ್ಟಾಗಿ 5:45 ತನಕ ತುಂಬ್ಕೊಂಡೇ ತುಂಬ್ಕೋತಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ. ನಿಮಗೇನಾದರೂ ಡಾಕ್ಯುಮೆಂಟ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಿ. ಜೈ ಹಿಂದ್.